ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಿಮಗೊಂದು ಅಲರ್ಟ್ ಮೋಷನ್ನ ಹೊಸ ಎಡಿಟಿಂಗ್ ಟ್ರಿಕ್ಸನ್ನು ಹೇಳ್ತಿದ್ದೇನೆ. ಗೈಸ್, ಈ ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಇನ್ನು ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಗೈಸ್, ಈ ವೀಡಿಯೋನ ಈಗ ಸ್ಟಾರ್ಟ್ ಮಾಡುವ ಮೊದಲಿಗೆ ನಿಮ್ಮ ಹತ್ರ ಅಲರ್ಟ್ ಮೋಷನ್ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡಿ, ಇಲ್ಲದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಅದರಿಂದ ನೀವು ಅಲರ್ಟ್ ಮೋಷನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನೀವು ಓಪನ್ ಮಾಡಿದ ನಂತರ ನೆಕ್ಸ್ಟ್ ಇದಕ್ಕೆ ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫೋಟೋವನ್ನು ಇಂಪೋರ್ಟ್ ಮಾಡಿದ ನಂತರ ನೀವಿಲ್ಲಿ ಈ ಫೋಟೋವನ್ನು ನೀವು ಸ್ಕ್ರೀನ್ಗೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಫೋಟೋವನ್ನು ಕ್ಲಿಕ್ ಮಾಡಿ ರೈಟಲ್ಲಿ ಟಾಪಲ್ಲಿ ಫಿಲ್ ಸ್ಕ್ರೀನ್ ಒಂದು ಆಪ್ಷನ್ ಇದೆ ಫಿಫ್ತಲ್ಲಿ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೀನ್ಗೆ ಸೆಟ್ ಆಗ್ತದೆ. ನೆಕ್ಸ್ಟ್ ಈ ಥರ ಮಾಡಿದ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಫೋಟೋಗೆ ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದು ಹೇಗೆಂದರೆ, ನೀವು ಫೋಟೋವನ್ನು ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಅದಕ್ಕೆ ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ ಎಫೆಕ್ಟನ್ನು ನಾನಿಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ಫಸ್ಟ್ ಎಫೆಕ್ಟ್ಸ್ ಯಾವುದಂದ್ರೆ ಇಲ್ಲಿ ಸ್ವಿಂಗ್ ಎಫೆಕ್ಟ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದ ನಂತರ ಅದು ಈ ಫೋಟೋಗೆ ಬೇಕಾದಾಗೆ ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಆ್ಯಂಗಲ್ ಒನ್ಗೆ ಹೋಗಿ ಆ ಫೋಟೋವನ್ನು ನಾನು ಸೆಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾನು ಆ್ಯಂಗಲ್ ಅದು -30 ಅದು ಫುಲ್ಲು -30 ಇದ್ದನ್ನು ಇಲ್ಲಿ -5 ತರ್ತೇನೆ. ಸೊ ನೋಡ್ಬೋದು 5 ಅಥವಾ ನಾನು ಇಲ್ಲಿ 4ಗೆ ಸೆಟ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ 2 ಕೂಡ ಹಾಗೇನೆ. ಆ್ಯಂಗಲ್ 2 ನಾನು +4ಗೆ ಸೆಟ್ ಮಾಡ್ಕೊಳ್ತೀನಿ. ಓಕೆ, ಸೆಟ್ ಆಯಿತು. ಸೊ ಆ್ಯಂಗಲ್ 2 ಕೂಡ ನಾನು ಇಲ್ಲಿ 4ಗೆ ಸೆಟ್ ಮಾಡಿಕೊಂಡೆ. ಫಸ್ಟಿಗೆ ಕೂಡ ನಾನಿಲ್ಲಿ -4ಗೆ ಸೆಟ್ ಮಾಡ್ಕೊಳ್ಬೇಕು, ಆಗ ಅಲ್ಲಿ ಕರೆಕ್ಟ್ ಆಗುತ್ತೆ, ನಿಮಗೆ ಎಫೆಕ್ಟ್ ಆಸಮ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು 4ಗೆ ಸೆಟ್ ಮಾಡ್ಕೊಂಡೆ. ಸೆಕೆಂಡ್ ಆ್ಯಂಗಲನ್ನು ಕೂಡ ನಾನಿಲ್ಲಿ 4ಗೆ ಸೆಟ್ ಮಾಡಿಕೊಂಡೆ. ಈಗ ನೋಡ್ಬೋದು ಈ ರೀತಿ ಎಫೆಕ್ಟ್ ಬರುತ್ತೆ. ಫೇಸ್ ಅನ್ನು ಸ್ವಲ್ಪ ನಾನು ಜಾಸ್ತಿ ಮಾಡ್ತೇನೆ, ಫೇಸ್ ಅನ್ನು ಸ್ವಲ್ಪ ಜಾಸ್ತಿ ಮಾಡ್ತೇನೆ. ಈ ರೀತಿ ಆಯಿತು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ. ನೋಡ್ಬೋದು ಇನ್ಕ್ರೀಸ್ ಮಾಡಿದಾಗ ಯಾವ ರೀತಿ ಬರ್ತದೆ ಅಂತ ನಿಮಗೆ ಐಡಿಯಾ ಸಿಗ್ತದೆ ಇದರಲ್ಲಿ. ಸೊ ಇಲ್ಲಿ ಇನ್ಕ್ರೀಸ್ ಮಾಡಿದ ತಕ್ಷಣ ಸ್ಪೀಡ್ ಆಗ್ತದೆ. ಸ್ವಲ್ಪ ನೀವು ನಿಮಗೆ ಯಾವ ರೀತಿ ಡೇಟಾ ಬೇಕಾದಾಗ ಸೆಟ್ ಮಾಡ್ಕೊಳ್ಬೋದು. ಸೊ ನಾನು ನನಗೆ ಬೇಕಾದಲ್ಲಿ ಸೆಟ್ ಮಾಡ್ಕೊಂಡೆ. ಓಕೆ, ಅಲ್ಲಿ ಫಸ್ಟ್ ಎಫೆಕ್ಟ್ ಸೆಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಎಫೆಕ್ಟ್ ಹೋಗಿ ಇನ್ನೊಂದು ಎಫೆಕ್ಟನ್ನು ಸೆಟ್ ಮಾಡ್ಕೊಳ್ಳಿ. ಅದು ಮೋಷನ್ ಬ್ಲರ್ ಅನ್ನೋ ಎಫೆಕ್ಟನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ಟ್ಯೂನ್ಗೆ ಹೋಗಿ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ. ಸೊ ಇದು ಸೆಕೆಂಡ್ ಎಫೆಕ್ಟ್ಸ್ ಕೂಡ ಸೆಟ್ ಆಯಿತು. ನೆಕ್ಸ್ಟ್ ನಾನು ಇನ್ನೊಂದು ಎಫೆಕ್ಟ್ ಆಡ್ತೇನೆ. ಅದು ಎಫೆಕ್ಟ್ ಏನಂದರೆ ಆಸಿಲೇಟ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಆಸಿಲೇಟ್ಗೆ ಹೋಗಿ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಒಂದು ಎಫೆಕ್ಟ್ ಸಿಗುತ್ತೆ. ನೋಡ್ಬೋದು ಸ್ವಲ್ಪ ಆಸಿಲೇಟ್ ಜಾಸ್ತಿ ಮಾಡ್ತೇನೆ, ಆ್ಯಂಗಲ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತೇನೆ. ಆ್ಯಂಗಲನ್ನು ನಾನು 120ಗೆ ಸೆಟ್ ಮಾಡ್ತೇನೆ. ಯಾವ ರೀತಿ ಬರುತ್ತೆ ಅಂತ ನೋಡುವ. ಎಸ್, ಆ ಜಂಪನ್ನು ನಾನು ಮ್ಯಾಗ್ ಫ್ರೀಕ್ವೆನ್ಸಿಯನ್ನು ಸ್ವಲ್ಪ ನಾನು ಕಡಿಮೆ ಮಾಡ್ತೇನೆ. ಫ್ರೀಕ್ವೆನ್ಸಿ ನಾನು ಬೇಕಾದಾಗೆ ಸೆಟ್ ಮಾಡ್ಕೊಳ್ತೇನೆ. ಸೊ ನನ್ನ ಫ್ರೀಕ್ವೆನ್ಸಿಯನ್ನು 1ಗೆ ಸೆಟ್ ಮಾಡ್ಕೊಂಡೆ. ಮ್ಯಾಗ್ನಿಟ್ಯೂಡನ್ನು 180 200ಗೆ ಬೇಕಾದಾಗೆ ಇಲ್ಲಿ ಸೆಟ್ ಮಾಡ್ಕೊಂಡೆ.
ಸ್ವಲ್ಪ ಸ್ಪೀಡ್ ಕೂಡ ನೀವು ಮಾಡ್ಕೊಳ್ಬೋದು, ಇದು ಬೇಕು ಸ್ಪೀಡ್ ಕೂಡ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಸೆಟ್ ಮಾಡಿದೆ, ಆ ಸಿಲೇಟ್ ಕೂಡ ಇಲ್ಲಿ ಸೆಟ್ ಆಯಿತು ಆಲ್ಮೋಸ್ಟ್. ಆ ಸಿಲೇಟ್ ಕೂಡ ಆಲ್ಮೋಸ್ಟ್ ಇಲ್ಲಿ ಸೆಟ್ ಆಯಿತು. ಸೊ ಆ ಸಿಲೇಟ್ ಕೂಡ ಇನ್ನೊಂದು ಎಫೆಕ್ಟನ್ನು ಆ್ಯಡ್ ಮಾಡಿದ್ವಿ, ಅದರ ಎಫೆಕ್ಟ್ ನೇಮ್ ಅಂದರೆ ರ್ಯಾಂಡಮ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಅದನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ಎಫೆಕ್ಟಿಗೆ ಹೋಗಿ ನಾನು ಇಲ್ಲಿ ಮ್ಯಾಗ್ನಿಟ್ಯೂಡನ್ನು ಇನ್ಕ್ರೀಸ್ ಮಾಡ್ತೇನೆ. ಸೊ ಮ್ಯಾಗ್ನಿಟ್ಯೂಡನ್ನು ಇನ್ಕ್ರೀಸ್ ಮಾಡಿದ ನಂತರ ರೆವಲ್ಯೂಷನನ್ನು ಯಾವ ರೀತಿ ಕೊಡಬೇಕಂತದನ್ನು ನಾನು ಚೆಕ್ ಮಾಡ್ಕೊಳ್ತೇನೆ. ಸೊ ಮ್ಯಾಗ್ನಿಟ್ಯೂಡನ್ನು ಫುಲ್ ಕೊಡ್ತೇನೆ. ಸೊ ಈ ರೀತಿ ಉಂಟು ಮ್ಯಾಗ್ನಿಟ್ಯೂಡು. ಸೊ ಅದನ್ನು ನಾನು ಇಲ್ಲಿ ಅಂದರೆ ಫಸ್ಟಿಗೆ ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಿಡ್ಲಿಗೆ ಬಂದು ಇಲ್ಲಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಫಸ್ಟಿಗೆ ಹೋಗಿ ಫುಲ್ ಮಾಡ್ತೇನೆ. ಸೊ ಆಯಿತು. ಇದನ್ನಲ್ಲಿ ಸೀಡನ್ನು ಕೂಡ ಸೆಟ್ ಮಾಡ್ತೇನೆ, ಅದು ಯಾವ ರೀತಿ ಮೂಮೆಂಟ್ ಬೇಗ ಆ ರೀತಿ ನೋಡ್ಬೋದು. ಈ ರೀತಿ ಒಂದು ಎಫೆಕ್ಟ್ ಸಿಗ್ತದೆ ನೋಡ್ಬೋದು. ಅದಕ್ಕೆ ನಾನು ಸ್ಕ್ಯಾಟರನ್ನು ಮತ್ತು ಸೀಡನ್ನು ಫುಲ್ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಆಗ ಸೊ ಇಷ್ಟ ಆದ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಇನ್ನೊಂದು ಎಫೆಕ್ಟನ್ನು ಆ್ಯಡ್ ಮಾಡ್ತೇನೆ. ಈ ರೀತಿ ನೆಕ್ಸ್ಟ್ ಅದಕ್ಕೆ ನಾನು ಇನ್ನೊಂದು ಎಫೆಕ್ಟನ್ನು ಆ್ಯಡ್ ಮಾಡ್ತೇನೆ. ಸೊ ಅದರ ನೇಮ್ ಏನಂದರೆ ಟೈಲ್ಸ್ ಅಂತ. ಸೊ ಅದನ್ನು ನಾನು ಹೀಗೆ ಸರ್ಚ್ ಮಾಡ್ತೇನೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕ್ಲಿಕ್ ಮಾಡ್ತೇನೆ. ಸೊ ನಾನು ಟೈಲ್ಸ್ಗೆ ಹೋಗಿ ನೆಕ್ಸ್ಟ್ ಸೊ ಇದಕ್ಕೆ ಬೇಕಾದ ಸೆಟ್ ಮಾಡ್ಕೊಳ್ತೇನೆ. ಎಸ್ ಆಲ್ಮೋಸ್ಟ್ ಸೆಟ್ ಆಯಿತು. ಎಸ್ ನೋಡ್ಬೋದು ಫಸ್ಟ್ ಎಫೆಕ್ಟನ್ನು. ಫಸ್ಟ್ ಎಫೆಕ್ಟನ್ನು ಈ ರೀತಿ ಸೆಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಲ್ಲಿ ನೀವು ಕಾಪಿ ಎಫೆಕ್ಟನ್ನು ಕೊಡಬೇಕಾಗುತ್ತೆ. ಸೊ ಕಾಪಿ ಎಫೆಕ್ಟನ್ನು ಕೊಟ್ಟು ಸೇಮ್ ಇದಕ್ಕೆ ಕೂಡ ಅದೇ ರೀತಿಯ ಎಫೆಕ್ಟನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ಈ ರೀತಿ ಪ್ಲೇ ಆಗ್ತದೆ. ಸೊ ಸೆಕೆಂಡ್ ಕೂಡ ಅದೇ ರೀತಿ ಪ್ಲೇ ಆಗ್ತದೆ. ಸೊ ಥರ್ಡ್ ಒನ್ ಕೂಡ ಸೇಮ್ ಅದೇ ರೀತಿ ಪ್ಲೇ ಆಗ್ತದೆ. ಸೊ ಇದಕ್ಕೆ ನೀವು ಸಾಂಗ್ ಆ್ಯಡ್ ಮಾಡಿ ಒಂದು ಒಳ್ಳೆ ರೀತಿಯ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡಿ ನೀವು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಪೇಜ್ನಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಗೈಸ್ ಈ ವಿಡಿಯೋ ನೋಡಿದ್ರಲ್ಲ, ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕನ್ನು ಕೊಟ್ಟುಬಿಡಿ. ಸೊ ಗೈಸ್ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.